ನಿನ್ನೆ ಬೆಳಿಗ್ಗೆ 5:30 ಗಂಟೆಯಿಂದ ನಮ್ಮ ಕಚೇರಿ ಪೌರ ಕಾರ್ಮಿಕರ ಜೊತೆಯಲ್ಲಿ ನಾವು ಈ ಅನಧಿಕೃತವಾಗಿ ಹಾಕಲಾಗಿದ್ದ ಬಂಟಿಂಗ್ಸ್, ಬ್ಯಾನರ್ಸ್, ಫ್ಲೆಕ್ಸ್ ಇದನ್ನೆಲ್ಲ ತೆರವುಗೊಳಿಸೋಕೆ ಶುರು ಮಾಡಿದ್ವು. ತೆರವುಗೊಳಿಸೋ ಟೈಮಲ್ಲೇ ಸುಮಾರು ಜನ ಬಂದು ಅಲ್ಲಿ ಗಲಾಟೆ ಮಾಡಿದ್ದಾರೆ. ಹಾಗಿದ್ರು ಕೂಡ ನಾವು ತೆರವುಗೊಳಿಸಿ ಅದನ್ನೆಲ್ಲ ಅಲ್ಲೇ ಅವರಿಗೆ ರಿಟರ್ನ್ ಮಾಡಿದ್ವಿ. ಸುಮಾರು 1:30 ಕಚೇರಿಗೆ ಸಾಧಿಕ್ ಮತ್ತು ಇತರರು ಆಗಮಿಸಿ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟು ತೆಗೆಯೋದಕ್ಕೆ ಅಂತ ಎಲ್ಲ ಗಲಾಟೆ ಮಾಡಿದ್ದಾರೆ. ಅನಧಿಕೃತವಾಗಿ ಹಾಕಿದ್ರಿಂದ ನಾವೆಲ್ಲ ತೆರವುಗೊಳಿಸಿದ್ವಿ ಅಂತ ಹೇಳಿದ್ವಿ. ಹಾಗಿದ್ದು ಸಹ ಕಚೇರಿಯಲ್ಲಿ ಗಲಾಟೆ ಮಾಡಿ ಸುಮಾರು 2.5 ಗಂಟೆಯಲ್ಲಿ 40-50 ಜನನ ಕರ್ಕೊಂಡ್ಬಂದು ಆಫೀಸಿಗೆ ಆಫೀಸ್ನ ಪೀಠೋಪಕರಣಗಳು, ಪಾರ್ಟಿಷನ್ ಗ್ಲಾಸಸ್ ಮತ್ತು ಡೋರು ಇದೆಲ್ಲ ಒಡೆದು ಧ್ವಂಸ ಮಾಡಿದ್ದಾರೆ. ಕಚೇರಿ ಕಲಾಪಗಳಿಗೆ ಅಡ್ಡಿಪಡಿಸೋದಲ್ಲದೆ ಕಚೇರಿಯ ಒಂದು ಆಸ್ತಿಪಾಸ್ತಿನ ನಷ್ಟ ಮಾಡಿದ್ದಾರೆ ಅಂತವ್ರನ್ನ ಬಂಧಿಸಬೇಕು. ಹಾಗೂ ನಾವು ಕಚೇರಿಯಲ್ಲಿ ನಗರಸಭೆ ಸಿಬ್ಬಂದಿ ಬೆಳಿಗ್ಗೆ 5:30 ಕೆಲಸ ಏನು ಮಾಡ್ತಿದ್ದೀವಲ್ಲ, ನಮಗೆ ರಸ್ತೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರೊಟೆಕ್ಷನ್ ಬೇಕು. ಆ ಕಾರಣಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ಕಿಡಿಗೇಡಿಗಳು ಏನಿಲ್ಲಿ ಧ್ವಂಸ ಮಾಡಿದ್ದಾರೆ ಅವರೆಲ್ಲ ಬಂಧಿಸಬೇಕು ಅಂತ ಆಗ್ರಹ. ಈಗ ದಿನ ಹಾಕಲಾಗಿದ್ದ ಫ್ಲೆಕ್ಸ್ ಬ್ರಂಟಿಂಗ್ ಬ್ಯಾನರ್ ಅದನ್ನು ಅಷ್ಟೇ ಯಾವ ಪರ್ಮಿಷನ್ ತಗೊಂಡಿರಲಿಲ್ಲ. ಆದರೆ ಸರ್ಕಾರಿ ರಜೆ ಇತ್ತು ಹಾಗೂ ಅವರ ಭಾವನೆಗಳಿಗೆ ಧಕ್ಕೆ ಆಗಬಾರದು ಅಂತ ಒಂದು ಕಾರಣಕ್ಕೋಸ್ಕರ ನಮಗೆ